ಯಜಮಾನ್ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರೇಳಪ್ಪ? ಕಣ್ಣೆ ಮರಯ್ಯ. ಹಲೋ, ಕಣ್ಣೆ ಮರಯ್ಯ. ಕಣ್ಣೆ ಮರಯ್ಯ ಸರ್, ನಿಮ್ಮ ಹೆಸರು? ರೇವಣ್ಣ ಸರ್. ಯಾವ ಊರಿದು? ಗೊಲ್ರುಪಾಳ್ಯ. ಗೊಲ್ರುಪಾಳ್ಯ ಕಾಡು ಮನೆಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟ್ರು. ಇವಾಗ ಹಿಂಗೆ ಸೀದಾ ಹೋದ್ರೆ ಕನಕಪುರ ರೋಡು, ನಲ್ಗುಳಿ ಹತ್ರ ತೆಲುತ್ತೆ, ಸೋಮನಳ್ಳಿ ಗೇಟು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ? 4 ಕಿಲೋಮೀಟರ್ ಆಗುತ್ತೆ. ಇಲ್ಲ, ಜಾಸ್ತಿ ಆಗುತ್ತೆ, ಒಂದು 5-6 ಕಿಲೋಮೀಟರ್ ಆಗುತ್ತೆ ಸರ್. ಒಟ್ಟು 3 ಹಸುಗಳು. ಇವು ಇದೆಷ್ಟನೇ ಸೂಲು ಇದು? ಮೂರನೇ ಸೂಲು. ನಿಮ್ಮ ಮನೆಗೆ ಇದು ಎರಡನೇ ಸೂಲು? ಎರಡನೇ ಸೂಲಾ? ಒಂದನೇ ಸೂಲು ಅವಳು ಜೋಡಿ ಕರು ಹಾಕಿತ್ತು. ಅವಳು ಜೋಡಿ ಕರು ಹಾಕಿತ್ತಾ? ಏನ್ ಕರುಗಳು? ಎರಡು ಹೋರ್ಗರು. ಹೌದು, ನಿಮ್ಮನೆಲ್ಲ ಅಥವಾ ಪಕ್ಕದೂರಲ್ಲೇ? ಪಕ್ಕದೂರಲ್ಲೇ. ನೀವು ಅವಳಿ ಜೋಡಿ ತಂದಿದ್ರಾ? ಇಲ್ಲ ಇಲ್ಲ, ಆಮೇಲೆ ಕರು ಹಾಕ್ಮೇಲೆ ತಂದಿದ್ದು. ಹಾಂ ಹಾಂ, ಅವಳಿ ಜೋಡಿ ಕರು ಹಾಕಿತ್ತಾ? ಎಲ್ಲಿದೆ ಕರುಗಳು, ಏನಾದ್ರು ಐಡಿಯಾ ಇದೆಯಾ? ಕರ ಮೈಸೂರು ಹತ್ರ ಅದೇ ಸರ್, ಅವು ನಾನೇ ಕೊಡ್ಸ್ಬಿಟ್ಟಿದ್ದೆ 85,000. ಹಾಂ ಹಾಂ, ಇವಾಗ 150,000 ನಿಂತವು ಕರು. ಹೌದಾ? ಎರಡನೇ ಸೂಲು ನೀವು ಹಿಡ್ಕೊ ಬಂದ್ರಿ. ಇವಾಗ ಇದು ಮೂರನೇ ಸೂಲು. ಎರಡನೇ ಸೂಲು ಏನು ಕರು ಹಾಕಿತ್ತು? ಓರ್ಗರ. ಅದು ಕೊಟ್ರಾ? ಕೂಟ ಸತ ಹುಡ್ದ. ಇದು ಹೆಣ್ಣು ಕರ? ಇದು ಎಷ್ಟು, ಒಂದು ತಿಂಗಳಾಗಿದೆಯಾ? 25 ದಿನ ಸರ್. ಗಂಗಣ್ಣವ್ರು ಓರಿ ಹುಟ್ಟಿರೋದು ಸರ್. ಇದು ಹಳೆ ಹಸು. ಒಂದು ನಾನು 5 ವರ್ಷ ಮುಂಚೆ ಬಂದಿದ್ದಾಗ ಇದನ್ನು ವಿಡಿಯೋ ಮಾಡಿದ್ದೆ. 12 ವರ್ಷ ಆಗ ಸರ್ ತಂದಿ ನಮ್ಮ ಮನೆಗೆ. ಹೌದಾ? ಎಷ್ಟು ಸೂಲು ಹಾಕಿರ್ಬೋದು? ಓರ್ಗರ್ಗಳು ಎಷ್ಟು ಹೆಣ್ಗರು ಹಾಕಿರೋ? ಒಂದು ಎರಡಕ್ಕರ ಯಾವುದು ಉಳಿಸ್ಕೊಂಡಿಲ್ಲ, ಹೆಣ್ಗರು ಕೊಟ್ಬಿಟ್ರ. ಈಗ ಇದು ಓರ್ಗರನ್ನೇ? ಇದೆಷ್ಟು, ಒಂದು ತಿಂಗಳಾಯ್ತು? 20 ದಿನ ಸರ್. 20 ದಿನ ಫ್ಯಾಕ್ಟ್ರಿ ಊರಿಗೆ, ಇಲ್ಲಿ ಫ್ಯಾಕ್ಟ್ರಿ ಊರಿ ಅಂತಿದೆ ಅದ್ರದ್ದು. ಹಾಂ ಹಾಂ ಸರ್. ಹಾಲು ಒಳ್ಳೆ ಹಾಲು ಬರುತ್ತಿದ್ದು? ಎರಡು ಬರುತ್ತಾ? ಹಾಲು ಬರ್ತಿರ್ಲಿಲ್ಲ. ಈ ಸಾರಿ ನಮ್ಮ ಹತ್ರ ಇದು 1.5 ಲೀಟರ್ ಬರುತ್ತೆ. ಅವ್ರು ಹಾಲು ಬರಲ್ಲ ಅಂತಾನೆ ಕೊಟ್ಬಿಟ್ರು ಹಸು. ಹಾಂ ಹಾಂ, ಅವ್ರು ಜಾತಿ ಪಾತಿ ಚೆನ್ನಾಗದೆ ಅಂತ ತಂದಿದ್ದು. ಹಾಂ ಹಾಂ, ಈ ಸಾರಿ 1.5 ಲೀಟರ್ ಕೊಡ್ತೀವಿ. ಇದೆಷ್ಟು ಬರುತ್ತೆ ಹಾಲು? ಅದು 1.5 ಲೀಟರ್ 2 ಲೀಟರ್ ಸರ್. ಇದು 6 ತಿಂಗಳ ಫಲನಾ? ಹಾಂ, 6 ತಿಂಗಳ ಫಲ ಸರ್. ನೀವು ಕೊಡ್ತಿದ್ದ